பண்ணி கொடுப்போம் சாமி. ನಿಂತರ ಏನಾದ್ರು ಮಂತ್ರಿ ಆಗ್ಬೇಕು ಅಂತ ಇದ್ದಿದ್ರೆ 2008 ಮಂತ್ರಿ ಆಗ್ಬೇಕು ಅಂತ ಇದ್ದಿದ್ರೆ 2009 ಆಗ್ತಿದ್ರೆ ನೀನ್ ಇನ್ನು ಅಲ್ಲಿ ಇಲ್ಲಿ ಹಾಕೊಳ್ತಿದ್ದೆ. ನನ್ ಬಗ್ಗೆ ಮಾತಾಡ್ತೀಯ, ಸರ್ಕಾರಿ ಜಾಗ ಹೊರಟ್ಬಿಟ್ಟಿದೀವಿ ಅಂತ ಲೂಟಿ ಮಾಡ್ತಾ ಇದ್ದಾರಪ್ಪ ಸರ್ಕಾರನ. ಇವೆಲ್ಲ ನಡೆಯೋದಿಲ್ಲ, ಅದರಿಂದ ಸೋಲ್ಸ್ಬಿಟ್ಟಿದ್ದಾರೆ ಅಲ್ಲಿ 2 ಸತಿ ದುರಾಂತ ಆಗುತ್ತೆ. ದುಡ್ಡಿಂದಿರ ಸೋತಿದ್ದೀನಿ, ನಿಮ್ಮಾಗಿ ಅಧಿಕಾರ ಆಸೆ ಇದ್ದಿದ್ರೆ ಸಂವಿಧಾನದ ಬಗ್ಗೆ ಅಗೌರವ ಇದ್ದಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದಿದ್ರಿಂದ ನಾನು ಆ ದುಡ್ಡಿನ ರಾಜಕಾರಣಕ್ಕೆ ಆಗಲಿಲ್ಲ. ನನಗೆ ಗೊತ್ತಿತ್ತು ಸ್ಪಷ್ಟವಾಗಿ ಇದು ಅತಂತ್ರ ಪರಿಸ್ಥಿತಿ ಬರ್ತದೆ ಸರ್ಕಾರದಲ್ಲಿ ಅಂತ. ಬಹುಶಃ ನೀನ್ ನನ್ನ ಜಾಗದಲ್ಲಿ ನಿಂತಿದ್ರೆ ಚೆಲ್ಲಾಡ್ಬಿಡ್ತಿದ್ದೆ ದುಡ್ಡು ಅವತ್ತೇ. ತಡವಾಗಾದ್ರೂ ನಿನಗೆ ಲೈಟ್ ಆನ್ ಆಯ್ತು, ರಾಜೀನಾಮೆ ಕೊಟ್ಟು ಹೋದೆ. 2000-3000 ದುಡ್ಡು ಓಟ್ ಕೊಟ್ಟಿರೋದು ಯಾರು ಗೊತ್ತಿಲ್ವಾ? ಇದೆಲ್ಲ ನಾನು ಆಗ್ಲೇ ಪತ್ರಿಕೆ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದೆ. 52 ನಮ್ಮ ಕುಟುಂಬದ ಬಗ್ಗೆ ನೀನೇನು ಆರೋಪ ಮಾಡಿದ್ಯಲ್ಲ ರಿಪಬ್ಲಿಕ್ ಅಂತ. 3 ತಲೆಮಾರು ಹೌದು, ಇನ್ನು 3 ತಲೆಮಾರು ಆಗ್ತಿವಿ ಹೌದು. ಇದೆಲ್ಲ ನಾನು ಆಗ್ಲೇ ಪತ್ರಿಕೆ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದೆ. 52 ನಮ್ಮ ಕುಟುಂಬದ ಬಗ್ಗೆ ನೀನೇನು ಆರೋಪ ಮಾಡಿದ್ಯಲ್ಲ ರಿಪಬ್ಲಿಕ್ ಅಂತ. 3 ತಲೆಮಾರು ಹೌದು, ಇನ್ನು 3 ತಲೆಮಾರು ಆಗ್ತಿವಿ ಹೌದು. ಕ್ಷೇತ್ರ ಜನ ವಿಶ್ವಾಸ ನಂಬಿಕೆ ಇದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಗೊತ್ತಿದ್ದರೆ ಮುಖ್ಯಮಂತ್ರಿ ಆಗಿಲ್ವಾ? ಸೋಲೆ ಗೆಲುವಿಗೆ ಸೋಪಾನ. ಇನ್ನಷ್ಟು ವೇಗವಾಗಿ ಹೋಗಿ ಉದ್ಯೋಗ ಕಡಿಯಿಲ್ಲ, ತಾಳ್ಮೆ ಇದೆ. ಇವೆಲ್ಲ ಯಾರತ್ರ ಮಾತಾಡ್ಕೋ, ಚಿಕ್ಕಬಳ್ಳಾಪುರ ಜನ ಖಂಡಿತ ಬುದ್ಧಿ ಕಲಿಸುವಂತ ಸಮಯ ಬರ್ತದೆ. ನಾನು ಹೇಳಿದೆ ನಂದಿ ದೇವಸ್ಥಾನಪ್ಪ ಪ್ರಮಾಣ ಮಾಡು, ನಾನು ಪ್ರಮಾಣ ಮಾಡ್ತೀನಿ. ಯಾವುದೇ ಒಂದು ರೂಪಾಯಿ ಕೊಡೋದಿಲ್ಲ ಚುನಾವಣೆಯಲ್ಲಿ, ಚುನಾವಣೆಯಲ್ಲಿ ನಿಂತಿರುತ್ತೆ ತಾಕತ್ತು ಹೇಳಿ. ನಾ ಚಿಂತ ಇವೆಲ್ಲ ಯಾರೋ ಪಾಪ ಅದಿಂದವ್ರು ಹೇಳೋದ್ಬಿಟ್ಟು ಇನ್ನೇನಾದ್ರು ನಮ್ಮವ್ರು ಹೇಳೋದಿಷ್ಟೇ, ಇದಿಲ್ಗೆ ನಿಲ್ಲಲ್ಲ. ಯುದ್ಧ ಸ್ಟಾರ್ಟ್ ಆಗಿದೆ, ಇದು ನಿಲ್ಲೋದಿಲ್ಲ. ಇಲ್ಲಿಗೆ ಒಂದು ಯುದ್ಧ ಜಯಿಸಿದ್ದೀನಿ, ಯುದ್ಧಕ್ಕೆ ಹೋದಾಗ ನಷ್ಟ ಹೋಗುತ್ತೆ. ಜಯ ಯಾರ್ದು ಧರ್ಮದ್ದು. ಎಷ್ಟೋ ಜನ ಸೈನಿಕರನ್ನು ಕಳ್ಕೊಳ್ತೀವಿ, ನಮ್ಮವರನ್ನ ಕಳ್ಕೊಳ್ತೀವಿ, ಆದ್ರೆ ಯುದ್ಧದಲ್ಲಿ ಗೆಲ್ಲೋದು ಅಂತಿಮವಾಗಿ ಯಾರು ಅನ್ನತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ತದೆ. ಇನ್ನ ಹಂತಂತವಾಗಿ ಇವತ್ತು ರಾಮಾಯಣ ಮಹಾಭಾರತ ಮತ್ತೊಂದು ಇರೋಲ್ಲ ಅಷ್ಟು ದೊಡ್ಡದಾಗಿ. ಆದ್ದರಿಂದ ಹೆಚ್ಚು ಅದಕ್ಕಿಂತ ಹೆಚ್ಚು ಪುಸ್ತಕಗಳು ಬರುವಂತಹ ಚರಿತ್ರೆ ನಿಂತಿದೆ. ಈ ಕೇವಲ 7-8-9 ವರ್ಷದ ಚರಿತ್ರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನನಗೆ ಗೊತ್ತಿದೆ. ಎಷ್ಟು ಸತಿ ನಮ್ಮ ಮನೆಗೆ ಬಂದಿದ್ರಿ ನಾವು? ನಾನ್ ನಿಮ್ಮ ಮನೆಗೆ ಏನಾದ್ರು ಬಂದಿದ್ದೀನಾ ಹೇಳಿ ಸ್ವಾಮಿ? ಯಾರ್ಯಾರ ಕೈ ಎಷ್ಟೇ ಸತಿ ಹೇಳಿ ಕಳ್ಸಿದ್ರಿ? ನಾನು ಅವ್ರಿಗೇನು ತೊಂದರೆ ಮಾಡಲ್ಲ, ನಮ್ಮ ಪಾರ್ಟಿಗೆ ಬನ್ನಿ ಅಂತ. ನೀವು 3 ವರ್ಷದಿಂದ ಮಾಡಿದ್ದೆ ತೊಂದ್ರೆ, ಮನೇಲಾದ್ರೂ ತಲೆ ಕೆಡಿಸ್ಕೊಳ್ಳ. ದಿನ ಸೊಳ್ಳೆಗಳು ಎಷ್ಟೋ ಕಚ್ಕೊಂಡು ಹೋಗ್ತಾ ಇರ್ತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತಾ.
अभी शो बाकी है, आगे वाले आगे आने वाले दिन में अभी हमारा क्या अभी चल रहा है पिक्चर, अभी बाकी है, अभी पिक्चर बोल रहे हैं KGF 2 में फिल्म जाना है, अभी KGF 2 में है संजय दत्त और यश का एक सीन है, अभी सीन तक हुई एक सीन है आज थोड़ा फिल्म है फिल्म और सीन नाम कह दिया संजय दत्त ना वर्गबिट होगा इवर ಯಶ್ನ ಹೊಡ್ಬಿಡ್ತಾರ ಆಮೇಲೆ ರೆಡಿ ಆಗ್ತಾನಲ್ಲ ಬೆಟ್ಟದ ಮೇಲೆ ಲಾರಿ ನಿಲ್ಸಿರ್ತಾನಲ್ಲ ಇವನು ಸಂಜಯ್ ದತ್ ಕೆಳಗಿತ್ತಾನಲ್ಲ ಅವಾಗ ಏನಂತಾನೆ ಹೇಳಿ ಯಶ್ ಆಮೇಲೆ ಏನಂತಾನೆ ಆ ಸೀನ್ ಆಗ್ತದೆ ಆ ಸೀನ್ ಆಗುತ್ತೆ ಅದರಿಂದ KGF 2 ಅಲ್ಲಿ ಇರುವಂತ ಸೀನ್ ಆಗುತ್ತೆ ಅದರಿಂದ ನಾವು ಇವತ್ತು ಕಾಂಗ್ರೆಸ್ ಸೇರಿರ್ತಕ್ಕಂಥ ಶುಭಗಳಿಗೆ ಆಷಾಢ ಮಾಸದಲ್ಲಿ ಸೇರಿದ್ದೀವಿ, ಅದು ಅವತ್ತೇನೋ ಅಮಾವಾಸ್ಯ ಅಂತ ಆಯ್ತಾ. ನಮ್ಮ ಮುಖಂಡರೆಲ್ಲ ಹೇಳ್ತಾಯಿದ್ರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ನಾವಾಗಿಲ್ಲ, ವಿ ಆರ್ ನಾಟ್ ಬಿಕಮ್ ಮೆಂಬರ್ಸ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ನಾನು ನಮ್ಮ ಅಭಿಷೇಕ್ ದತ್ತ ಅವ್ರ ಹತ್ರ ಮಾತಾಡ್ತಿದ್ದೆ, ಐ ಸೆಡ್ ನಮ್ಗೊಂದು ಅವಕಾಶ ಕೊಡಿ, ಈಗ ಆನ್ಲೈನ್ ಪದ್ಧತಿ ಇರೋದ್ರಿಂದ ದಯವಿಟ್ಟು ಅದನ್ನ ಆಫ್ಲೈನ್ ಮಾಡಿ ನಮ್ಗೆ ಮ್ಯಾನ್ಯುವಲ್ ಮೆಂಬರ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡಿ. ನಮ್ಮ ಶಕ್ತಿ ಚಿಂತಾಮಣಿ ಇರ್ತಕ್ಕಂಥ ಪ್ರಾಮಾಣಿಕ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿ ಎಷ್ಟಿದೆ ಅಂತ ರೀತಿಯಲ್ಲಿ ನೋಂದಣಿಯನ್ನ ಮಾಡಿ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವ್ರು ಬಂದ್ರು ಸಂತೋಷ, ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಮ್ಮೆಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂತ ಕೆಲಸ ಆಗುತ್ತೆ. ಅದರಿಂದ ದಯವಿಟ್ಟು ಅಂತ ಅವಕಾಶ ಮಾಡಿಕೊಡ್ಬೇಕು. ಮತ್ತು 6ನೇ ತಾರೀಕು 15 ಕಿಲೋಮೀಟರ್ ಪಾದಯಾತ್ರೆ ಇರೋದ್ರಿಂದ ಸನ್ಮಾನ್ಯ KPCC ಅಧ್ಯಕ್ಷರು ಒಪ್ಪಿದ್ದಾರೆ, ಅದನ್ನು ಅಂತಿಮ ಮಾಡಬೇಕು. ನಾನು ಅಭಿಷೇಕ್ ದತ್ತ ಅವ್ರನ್ನು ವಿನಂತಿ ಮಾಡಿಕೊಂಡಿದ್ದೇನೆ, ಅವರು ಕ್ಷೇತ್ರದಲ್ಲಿ ಅವತ್ತು ಓಡಾಡಬೇಕು ಅಂತ ಹೇಳಿದ್ರು. ರಿಕ್ವೆಸ್ಟೆಡ್ ಟು ಪಾರ್ಟಿಸಿಪೇಟ್. 6ನೇ ತಾರೀಕು ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ 3ನೇ ತಾರೀಕು ನಮ್ಮ ಸಿದ್ದರಾಮಯ್ಯ ಅವರ ವಿರೋಧ ಪಕ್ಷದ ನಾಯಕರ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋಗುವಂತ ತಯಾರಿ ನಾವು ಮಾಡ್ಕೋಬೇಕಾಗತ್ತೆ ತಕ್ಷಣ. ಜೊತೆ ಜೊತೆಯಲ್ಲಿ 6ನೇ ತಾರೀಕು ಪಾದಯಾತ್ರೆಯನ್ನ ಬಹಳ ವಿಶಿಷ್ಟವಾದ ವಿಭಿನ್ನವಾದ ರೀತಿಯಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ನಾವು ಅದನ್ನ ನೆರವೇರಿಸಬೇಕಾದಂತ ಕರ್ತವ್ಯ ಇದೆ, ತಾವೆಲ್ಲರೂ ಸಹಕರಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಇಲ್ಲಿಂದ ನಮ್ಮ ಪಯಣ 2000